ಇಷ್ಟು ವರ್ಷದಿಂದ ಎಷ್ಟು ದುಡ್ಡು ಸಂಪಾದನೆ ಮಾಡಿದ್ಯಾ? ಯಾ ಕೇಳ್ತಾ ಕೃಷ್ಣ, ನನ್ನ ಮೊದಲನೇ ಮಗನಿಗೆ 5 ಲಕ್ಷ, ಎರಡನೇ ಮಗನಿಗೆ 5 ಲಕ್ಷ, ಒನೇ ಮಗನಿಗೆ 8 ಲಕ್ಷ ವಿಲ್ ಮಾಡ್ಬಿಟ್ಟಿಲ್ವಾ? ಇಷ್ಟೊಂದು ದುಡ್ಡು ಸಂಪಾದನೆ ಮಾಡಿದ್ಯಾ? ಅಯ್ಯೋ ನೀನ್ ಮನ್ ಕಾಯೋದನೆ, ನಾನ್ ಸಂಪಾದನೆ ಮಾಡಿದ್ದೆಲ್ಲ ಸರಾಯ ಅಂಗಡಿಗೆ ಹಾಕ್ಬಿಟ್ಟಿದೀನಿ. ಅವ್ರ ಹೆಸರಿಗೆ ಬರೀ ವಿಲ್ ಮಾಡಿದೀನಿ ಅಷ್ಟೇಯ, ಸಂಪಾದನೆ ಏನಿದ್ರು ಇನ್ ಮುಂದಕ್ಕೆ ನೋಡ್ಕೋಬೇಕಷ್ಟೇ. ಏನ್ ಕೃಷ್ಣ ಲಾಟಿ ಹೊಡಿತಿದ್ರ? ನಮಸ್ಕಾರ ಸುಮಯ್. ನಮಸ್ಕಾರ. ಯಾವ ಬಂದ್ರೆ? ಈಗ ಬಂದೆ. ಸ್ವಲ್ಪ ಇಲ್ಲಿಗೆ ಬರ್ತೀರಾ? ನಿಜ ಹೇಳು, ನೀನ್ ಯಾರು? ದಿವಸ ಇಲ್ಲಿಗೆ ಯಾಕೆ ಬರ್ತೀಯ? ಬಂದು ಜನ ಎಷ್ಟವ್ರೆ ಅಂತ ಕೇಳ್ತೀಯ, ಕಮ್ಮಿ ಅವ್ರೆ ಅಂದಾಗ ಅಂತ ಅಳ್ತೀಯ, ಜಾಸ್ತಿ ಅವ್ರೆ ಅಂದಾಗ ಬಾಚಿ ಮುತ್ಕೊಡ್ತೀಯ. ಮರ್ಯಾದೆಯಿಂದ ಹೇಳಿದ್ರೆ ಸರಿ, ಇಲ್ಲ ತಗದ್ ಬಿಟ್ಟೆ ಅಂದ್ರೆ ತಲೆ ಹೋಗಿ ಹೊಟ್ಟೆ ಒಳಗೆ ಸೇರ್ಕೊಂಡ್ಬಿಡ್ಬೇಕು. ಹೇಳ್ತೀರಿ ಹೇಳ್ತೀರಿ ಹೇಳ್ತೀರಿ, ಅದು ಏನಾಯ್ತು ಅಂದ್ರೆ ಸಮಾಧಾನ ಮಾಡ್ಕೊಳ್ಳೋ, ಸಮಾಧಾನ ಮಾಡ್ಕೊಳ್ಳೋ. ಈಗ ಗೊತ್ತಾಯ್ತಾ, ಈ ಬೆಕ್ಕಿನ ಕಂಡ ನನ್ ಮಗ ದಿನಾ ಬಂದು ನಮ್ ಸಲೂನ್ ಅಲ್ಲಿ ಜನ ಎಷ್ಟವ್ರೆ ಅಂತ ಯಾಕೆ ಕೇಳ್ತಿದ್ದ ಅಂತ. ಕಡಿಮೆ ಅವ್ರೆ ಅಂದಾಗ ಯಾಕೆ ಕೇಳ್ತಿದ್ದ ಗೊತ್ತಾ? ನೀನ್ ಮನೆಗೆ ಹೋಗಕ್ ಆಗಲ್ವಲ್ಲ, ಅದಕ್ಕೆ ಕೇಳ್ತಿದ್ದ. ಜಾಸ್ತಿ ಜನ ಅವ್ರೆ ಅಂದಾಗ ನಿನ್ ಕೂತ್ಕೊಳ್ತಿದ್ದ, ಯಾಕೆ ಹೇಳು? ನೀನ್ ಮನೆಗೆ ಹೋಯ್ತಿದ್ದ ಕಣ್ಣ ಕೂತ್ಕೊಳಕ್ಕೆ.